ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರು ತಾಲೂಕಿನ ಮೂಡಲಹುಂಡಿ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಕೊಂಡದ ಬಸವೇಶ್ವರರ ಕೊಂಡೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಮೂಡಲಹುಂಡಿ ಗ್ರಾಮದಲ್ಲಿರೋ ದೊಣ್ಣೆ ಕಲ್ಲು ಬೆಟ್ಟದ ಮೇಲೆ ಕೊಂಡದ ಬಸವೇಶ್ವರರ ಗುಡಿ ಇದ್ದು ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿಯೇ ಕೊಂಡೋತ್ಸವವನ್ನು ಆಚರಿಸಲಾಗುತ್ತೆ. ಕೊಂಡೋತ್ಸವಕ್ಕೆ ಮೈಸೂರು ಸೇರಿದಂತೆ ವಿವಿಧೆಡೆಯಿಂದ ನೂರಾರು ಮಂದಿ ಭಾಗವಹಿಸಿ ಪೂಜೆ ಸಲ್ಲಿಸುವ ಪದ್ಧತಿ ಇದೆ. ಮಂಗಳವಾರ ಮಧ್ಯಾಹ್ನ ವರಕುಡು ಗ್ರಾಮದಲ್ಲಿರುವ ಬಸವೇಶ್ವರ ದೇವಾಲಯದಿಂದ ಬೀರೇಶ್ವರ ಬಸವೇಶ್ವರ ಬನ್ನಿ ಮಹಾಕಾಳೇಶ್ವರಿ ಉತ್ಸವ ಮೂರ್ತಿ, ಪೂಜಾ ಕುಡಿತ, ಬೀಸು ಕಂಸಾಳೆ, ದೇವರ ಬಸವ, ಬಾಯಿ ಬೀಗಧಾರಿಗಳು ಮೆರವಣಿಗೆ ಮೂಲಕ ಮೂಡಲಹುಂಡಿ ಗ್ರಾಮ ತಲುಪಿದ್ರು. ದೀಪಾವಳಿ ಜಾತ್ರೆ ಎಂದೇ ಕರೆಯಲಾಗುವ ಈ ಹಬ್ಬವನ್ನು ಮೂಡಲಹುಂಡಿ, ವರ್ಕೂಡು, ಬಡಗಲಹುಂಡಿ, ಕೆಂಪೇಗೌಡನಹುಂಡಿ, ಹೊಸಹುಂಡಿ ಗ್ರಾಮಗಳ ಗ್ರಾಮಸ್ಥರು ಬಸವನಗುಡಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಇನ್ನು ನಿನ್ನೆ ನಡೆದ ಕೊಂಡೋತ್ಸವದಲ್ಲಿ ಬಸವನಗುಡಿಯ ಗುಡ್ಡಪ್ಪ, ಶನಿದೇವರ ಗುಡ್ಡಪ್ಪ ಸೇರಿದಂತೆ ಹರಕೆ ಹೊತ್ತ ಹಲವು ಮಂದಿ ಕೊಂಡ ಹಾಯುವ ಮೂಲಕ ಗಮನ ಸೆಳೆದರು. ಸಂಜೆ 6 ಗಂಟೆಯಿಂದ ಆರಂಭವಾದ ಕೊಂಡೋತ್ಸವ ರಾತ್ರಿ 7 ಗಂಟೆಯವರೆಗೆ ವಿಜೃಂಭಣೆಯಿಂದ ನೆರವೇರಿತು. ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.